ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ ನಾವು ಪ್ರತಿ ಶನಿವಾರ ಭಾನುವಾರ ಸಾಹಿತ್ಯ ಕೃಷಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕಲೆ ಕರಗತ ಆಗಿರುತ್ತೆ ನಾವೇನು ಮಾಡ್ತೀವಿ ನಮ್ಮ ಅಜ್ಞಾನದಿಂದ ನಮ್ಮ ಒಂದು ಏನು ಯಾವುದೇ ರೀತಿಯ ಆಸಕ್ತಿ ನಿರಾಸಕ್ತಿಗಳಿಂದ ಏನು ಮಾಡಿಬಿಡ್ತೀವಿ ಯಾವುದೇ ಕೆಲಸಗಳ ಬಗ್ಗೆನೂ ಕೂಡ ನಾವು ಶ್ರಮಪಟ್ಟು ಯಾವುದೇ ಒಂದು ಎಫರ್ಟನ್ನು ಹಾಕದೆ ಆ ಕೆಲಸನ ಮಾಡೋದಿಲ್ಲ ಹಾಗಾಗಿ ಏನಾಗ್ತಾ ಇದೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಯುವಕರಲ್ಲಿ ಎಂಥ ಪ್ರತಿಭೆ ಇದ್ದರೂ ಕೂಡ ಅದು ಏನಾಗ್ತಾ ಇದೆ ಬೆಳಕಕ್ಕೆ ಬರ್ತಾ ಇಲ್ಲ ಸೊ ನಾವು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಯಾಕೆ ನಾನು ಕಳೆದ ಒಂದು ತಿಂಗಳಿಂದ ಪ್ರತಿಯೊಬ್ಬರಲ್ಲೂ ಕೂಡ ಸಾಹಿತ್ಯ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಶಕ್ತಿ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಅವರದೇ ಆದಂಥ ಯುಕ್ತಿ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಚೈತನ್ಯಮಯ ಶಕ್ತಿ ಇರುತ್ತೆ ಅದನ್ನು ಯುಟಿಲೈಸ್ ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳುವಂತಹ ರೀತಿಯಲ್ಲಿ ನಾವು ಶ್ರಮವನ್ನು ಪಡಬೇಕಾಗತ್ತೆ ಆ ಪಡೋದ್ರಲ್ಲಿ ನಾವು ಸಾಹಿತ್ಯ ಕೃಷಿಯಲ್ಲಿ ನಿರಂತರವಾಗಿ ತೊಡಗಿಕೊಳ್ಬೇಕಾಗತ್ತೆ ಸಾಹಿತ್ಯ ಕೃಷಿ ಅಂತಲೇ ಯಾಕೆ ಮಾಡೋದು ಅಂತ ಅಂದರೆ ನಮ್ಮ ಜಗತ್ತಿನಲ್ಲಿನ ಪ್ರತಿಯೊಂದು ಮನುಷ್ಯ ಮಾನವ ಜೀವಿಗೂ ಕೂಡ ಒಂದು ನರವ್ಯೂಹ ವ್ಯವಸ್ಥೆಯಲ್ಲಿ ಅಂದರೆ ನರಮಂಡಲದ ವ್ಯವಸ್ಥೆಯಲ್ಲಿ ಒಂದಲ್ಲ ಒಂದು ಚೈತನ್ಯದ ಶಕ್ತಿ ತುಂಬ ಇರುತ್ತೆ ಆ ಚೈತನ್ಯದ ಶಕ್ತಿನ ನಮ್ಮ ಓದುವಿನ ಅಂದರೆ ಹೇಗೆ ನಮ್ಮ ಹೊಟ್ಟೆ ಹಸುವಾದಾಗ ಜ್ಞಾನದ ಏನು ಹೊಟ್ಟೆ ಹಸುವಾದಾಗ ಹೇಗೆ ಊಟ ಕೊಡ್ತೀವೋ ಹಾಗೆ ಜ್ಞಾನದ ಹಸಿವ ಜ್ಞಾನಕ್ಕೂ ಕೂಡ ಅಂದರೆ ನಮ್ಮ ಮೆದುಳಿಗೂ ಕೂಡ ಊಟವನ್ನು ಹಾಕಬೇಕಾಗತ್ತೆ ಆ ಊಟ ಹೇಗೆ ಅಂತಂದರೆ ನಮ್ಮ ಸಂಸ್ಕಾರ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಾವು ಮಾತನಾಡುವಂತಹ ನಡೆ ಸಂಸ್ಕಾರ ಇದೆಲ್ಲವನ್ನು ಆಧರಿಸಿರುತ್ತೆ ಸೊ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾವಲಂಬಿ ಬದುಕು ಮತ್ತು ಸ್ವಾವಲಂಬಿ ಸ್ವಉದ್ಯಮಗಳನ್ನು ಯಾವ ರೀತಿ ನಾವು ಯುವಕರು ಅಂದರೆ ನಾವೆಲ್ಲ ಒಂದು ಮನಸ್ಸು ಮಾಡಿದ್ರೆ ಯಾವ ರೀತಿ ನಮ್ಮ ಬದುಕನ್ನು ಕಟ್ಕೊಳ್ಬೋದು ಅಂತ ಹೇಳಿ ಇವತ್ತು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಇಡೀ ಜಗತ್ತಿನಲ್ಲಿ ನಾವು ಒಂದು ಏನು ಪ್ರತಿಯೊಬ್ಬರು ಹೇಳ್ತಾರೆ ಬಾಲ್ಯಾವಸ್ಥೆ ಯವನಾವಸ್ಥೆ ತದನಂತರ ಗೃಹಸ್ಥಾಶ್ರಮ ನಂತರ ವೃದ್ಧಾಪ್ಯ ಅಂತ ಈ ಒಂದು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನು ದಾಟಿ ಬಂದ ಮೇಲೆ ಪ್ರತಿಯೊಬ್ಬ ಯುವಕನಿಗೂ ಎದುರಾಗುವಂಥ ಸಮಸ್ಯೆ ಯುವಕರಿಗೂ ಎದುರಾಗೋ ಸಮಸ್ಯೆ ಅಂತಂದರೆ ಮುಂದೆ ಏನು ಮಾಡಬೇಕು ಯಾವ ಕೆಲಸವನ್ನು ಮಾಡಬೇಕು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಯಾವ ಕಂಪನಿಯಲ್ಲಿ ಕೆಲಸ ಕೊಡ್ತಾರೋ ಏನು ಯಾವ ಥರ ಕೆಲಸ ಸಿಗುತ್ತೋ ನನಗೆ ಯಾವ ಥರ ನಾನು ಈ ಜಗತ್ತಿನಲ್ಲಿ ಸರ್ವೈವ್ ಆಗ್ತೀನೋ ಅನ್ನೋಂಥ ಪ್ರಶ್ನೆಗಳು ಬಹುತೇಕ ಸೃಷ್ಟಿಯಾಗಿರುತ್ತೆ ಎಷ್ಟೋ ಜನ ಯುವಕರು ಯುವತಿಯರು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಳ್ತಾ ಸಮಾಜದಲ್ಲಿ ನಾನು ಚೆನ್ನಾಗಿ ಓದಬೇಕು ಐ ಎ ಎಸ್ ಮಾಡಬೇಕು ಯು ಪಿ ಎಸ್ ಸಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಎಕ್ಸಾಮ್ನ ಬರ್ತು ಪಾಸ್ ಮಾಡಿ ಒಂದು ಕಷ್ಟದಿಂದ ಮುಂದೆ ಬಂದಂಥವರು ಎಷ್ಟೋ ಜನ ನಮ್ಮ ಕಣ್ಮುಂದೆ ಇದ್ದಾರೆ ಸೈಕಲ್ ಶಾಪ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಇವತ್ತು ಟಾಪ್ 1 ಐ ಎ ಎಸ್ ಆಫೀಸರ್ ಅಂತ ಅಂದರೆ ನಾವು ಲೆಕ್ಕ ಹಾಕೋಬೇಕು ಎಷ್ಟರ ಮಟ್ಟಿಗೆ ನಮ್ಮೊಳಗಿರೋವಂತಹ ಒಂದು ಏನು ಆತ್ಮಬಲ ಏನು ವಿಶ್ವಾಸ ಏನಿದೆ ಇದನ್ನು ನಾವು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ಬೋದು ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾ ಹೋಗಬೇಕಾಗತ್ತೆ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಾನು ನಿಮಗೆಲ್ಲರಿಗೂ ಹೇಳೋದು ವಿಚಾರ ಏನು ಅಂತಂದರೆ ನಮ್ಮ ಸ್ವಾಭಿಮಾನ ಮತ್ತು ಸ್ವಾವಲಂಬಿ ಜೀವನವನ್ನು ಯಾರು ಹಂಗಿಲ್ಲದೆ ಕಟ್ಕೊಳ್ಳುವಂಥ ಪ್ರಯತ್ನವನ್ನು ಹೇಗೆ ಮಾಡ್ಬೋದು ಯಾವೆಲ್ಲ ಉದ್ಯಮಗಳನ್ನು ಮಾಡ್ಬೋದು ಈಗ ಮುಂದೆ ನಾವು ಈಗ ಇಡೀ ಭಾರತದಾದ್ಯಂತ ಇಡೀ ಎಲ್ಲೆಡೆಯಲ್ಲೂ ಕೂಡ ಕರೋನಾ ಲಾಕ್ಡೌನ್ ಅಂತಹ ಪರಿಸ್ಥಿತಿಯಲ್ಲಿ ಉದ್ಯೋಗ ಸೃಷ್ಟಿಯ ಕೆಲಸಗಳನ್ನು ನಾವು ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ ನಾವು ಏನು ಮಾಡಬೇಕು ನಮಗೆ ಗೊತ್ತಿದೆ ನಮ್ಮ ಊರಿನಲ್ಲಿ ಉದಾಹರಣೆ ನಾನು ಯಾಕೆ ಇವತ್ತು ಸ್ವಾವಲಂಬಿ ಬದುಕು ಮತ್ತು ಸ್ವಾವಲಂಬಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸಾಹಿತ್ಯ ಕೃಷಿ ಅನ್ನುವಂಥದ್ದು ಸ್ವಾವಲಂಬಿತನದಿಂದ ಕೂಡಿರುತ್ತೆ ಯಾವತ್ತಿಗೂ ಕೂಡ ಅದು ವಿಷಯಗಳನ್ನು ಬೇರೆಯವರಿಂದ ಗ್ರಹಿಸಿದ್ರೆ ಬಿಟ್ಟರೆ ಏನೋ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಅನುಭವವನ್ನು ವ್ಯಕ್ತಪಡಿಸುವಂತಹ ಒಂದು ಬರವಣಿಗೆ ಇರ್ಬೋದು ಅಥವಾ ನಾವು ಬರೆಯುವಂತಹ ಶೈಲಿ ಇರ್ಬೋದು ಎಲ್ಲವೂ ಕೂಡ ಸ್ವಾವಲಂಬಿಯಿಂದ ಕೂಡಿರುತ್ತೆ ಮತ್ತು ನಮ್ಮ ಸಚೇತನದಿಂದ ಬರುವಂತಹ ವಿಚಾರಗಳು ಅಂತಲೇ ಹೇಳ್ಬೋದು ಸೊ ಇವತ್ತಿನ ಸಾಹಿತ್ಯ ಕೃಷಿಯಲ್ಲಿ ನಾನು ನಿಮ್ಗೆ ಹೇಳೋದೇನಂತಂದರೆ ಯುವಕರು ನಮಗೆ ಮೊದಲು ನಮ್ಗೆ ಅನಿಸ್ಬಿಡುತ್ತೆ ನಾವು ಎಜುಕೇಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಏನಪ್ಪ ಕೆಲಸ ಮಾಡೋದು ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ನಾವು ಅಂತ ನಮ್ಗೆ ಬಹಳಷ್ಟು ಯೋಚನೆಗಳು ಬರುತ್ತೆ
ಮನಸ್ಸು ಮಾಡಿದ್ರೆ ನಾವೆಲ್ಲರೂ ಕೂಡ ಬಂಡವಾಳದ ಏನು ಬಂಡವಾಳಶಾಹಿಗಳಾಗ್ಬೋದು, ಅದಷ್ಟೇ ಅಲ್ಲ ನಾವು ಕೂಡ ಸ್ವಂತ ಉದ್ದಿಮೆಯನ್ನು ಕಟ್ಟಬಹುದು. ಬೇಕಾಗಿರೋದೇನು ಅಂತಂದರೆ ನಮಗೊಂದು ವಿಷನ್ ಇರಬೇಕು. ಅಂದರೆ ಏನು, ನಮಗೆ ನಮ್ಮದೇ ಆದಂತಹ ಒಂದು ವ್ಯಕ್ತಿತ್ವದಲ್ಲಿ ನಾನು ಮಾಡಿ ತೋರಿಸ್ತೇನೆ, ನಾನು ಕೆಲಸವನ್ನು ಮಾಡ್ತೇನೆ, ಶ್ರಮಪಟ್ಟು ದುಡಿತೇನೆ ಅನ್ನುವಂತಹ ಶಕ್ತಿ ಇರಬೇಕು. ಇನ್ನೊಂದೇನೆಂದರೆ ಭಾಳಷ್ಟು ಜನ ಯುವಕರು ಇವತ್ತು ಹಳ್ಳಿಗಳನ್ನು ತೊರೆದು ಉದ್ಯೋಗಗಳಿಗಾಗಿ ನಗರ ಪ್ರದೇಶಗಳಿಗೆ ಬರ್ತಾರೆ. ಸಣ್ಣ ಯಾವುದೋ ಒಂದು ಬಾರ್ನಲ್ಲೂ ಕೂಡ ಸರ್ವರ್ ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ. ತಮ್ಮ ಹೊಲಗಳಲ್ಲಿ ಅಂದರೆ ತಮ್ಮ ಕೃಷಿಯ ಹೊಲಗಳಲ್ಲಿ ವ್ಯವಸಾಯ ಮಾಡೋದಕ್ಕೆ ರೆಡಿ ಇಲ್ಲ. ಇವತ್ತು ಎಷ್ಟೋ ಜನ ಯುವಕರು ನಗರ ಪ್ರದೇಶಗಳಿಗೆ ಹೋಗಿದ್ದಂಥವ್ರು, ವಲಸೆಗೆ ಹೋಗಿದ್ದಂಥವ್ರು ಇವತ್ತು ಹಳ್ಳಿಗೆ ಬಂದು ಸೇರಿದ್ದಾರೆ. ಹಳ್ಳಿಯಲ್ಲಿರೋ ಅಂಥವ್ರು ನೀವು ಕೂಡ ಏನು ಮಾಡ್ಬೋದು ಅಂತಂದರೆ ಕೃಷಿಯನ್ನು ಮಾಡ್ಬೋದು. ಕೃಷಿಯನ್ನು ಮಾಡೋದ್ರ ಮೂಲಕ ಸ್ವಂತ ಉದ್ದಿಮೆಯನ್ನು ಅಂದರೆ ಏನು, ನೀವೇ ಓನರ್, ನೀವೇ ಬಾಸ್. ಯಾರು ಕೂಡ ನಿಮ್ಮನ್ನು ಏ ನೋಡಪ್ಪ ನೀನು ಇದು ಮಾಡು ಅದು ಮಾಡು ಅಂತ ಹೇಳಿ ಮೆಂಟಲಿ ಹರಾಸ್ಮೆಂಟ್ ಮಾಡೋರು ಇರಲ್ಲ, ಯಾರೂ ಇರಲ್ಲ. ಯಾಕೆ ನಾವು ಸಾಹಿತ್ಯ ಮತ್ತು ಕೃಷಿ ಎರಡು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಸಾಹಿತ್ಯದವ ನಮ್ಮ ಮನಸ್ಸಿನಲ್ಲಿ ಅಂದರೆ ನಮ್ಮ ಬರವಣಿಗೆಯ ಮೂಲಕ ನಾವು ಕೃಷಿ ಮಾಡಿದ್ರೆ, ರೈತ ಹೊಲದಲ್ಲಿ ಕೃಷಿ ಮಾಡ್ತಾನೆ. ಇವೆರಡೂ ಒಂದೇ ಸಮಾನವಾದಂಥದ್ದು. ಅವನು ಹೊಲದಲ್ಲಿ ಮಾಡ್ತಾನೆ ಬಿಟ್ಟರೆ ನಾವು ನಮ್ಮ ಮೆದುಳಿನಲ್ಲಿ ನಮ್ಮ ಅನುಭವದಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಯಾರೆಲ್ಲ ಯುವಕರು ಇಡೀ ಜಗತ್ತಿನಲ್ಲಿ ನಾನೇನಾದರೂ ಒಂದು ಮಾಡಬೇಕು ಅಂತ ಇರುವಂಥವ್ರು, ನಿಮ್ಮ ಸ್ವಂತ ಉದ್ದಿಮೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಒಂದೊಂದು ಕಂಪನಿ, ಈಗ ಭಾಳಷ್ಟು ಯೋಜನೆಗಳಿದೆ ಯುವಕರನ್ನು ಪ್ರೋತ್ಸಾಹಿಸಬೇಕು ಅಂತಲೇ, ಕೈಗಾರಿಕೋದ್ಯಮವನ್ನು ಪ್ರೋತ್ಸಾಹಿಸಬೇಕು ಅಂತಲೇ, ಏನು ಮಿನಿಸ್ಟ್ರಿ ಆಫ್ ಸ್ಮಾಲ್ ಇಂಡಸ್ಟ್ರೀಸ್ ಇಂಡ ಡಿಪಾರ್ಟ್ಮೆಂಟ್ ಅವರು ಕೂಡ, MSME ಡಿಪಾರ್ಟ್ಮೆಂಟ್ ಅವರು ಕೂಡ ತುಂಬ ಯೋಜನೆಗಳನ್ನು ಮಾಡಿದ್ದಾರೆ. ಹೊಸದಾಗಿ ಯಾರೆಲ್ಲ ಕಂಪನಿ ಶುರು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಾಟ್ ಇದು ಇವಾಗಿಂದನೇ ಅಲ್ಲ, ಸುಮಾರು ಒಂದು 20-30 ವರ್ಷಗಳಿಂದಲೂ ನಡೀತಾ ಇದೆ. ಆದರೆ ದುರಂತ ಏನಂತಂದರೆ ಅವುಗಳನ್ನು ಉಪಯೋಗಿಸ್ಕೊಳ್ತಾ ಇರೋದು ಯಾರು ಅಂತಂದರೆ ಬಂಡವಾಳಶಾಹಿಗಳು. ಅಂದರೆ ಬೇರೆ ಬೇರೆ ದೇಶದಿಂದ ಬರುವಂಥವ್ರು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಬೃಹತ್ ರಾಷ್ಟ್ರೀಯ ಕಂಪನಿಗಳು ಇಡೀ ನಮ್ಮ ಭಾರತದಾದ್ಯಂತ ಒಂದು ಹಳ್ಳಿಯಲ್ಲಿ ನೀವು ನಂಬಲಿಕ್ಕಿಲ್ಲ, ರೈತಾಪಿ ಜನರ ಮನಸ್ಸನ್ನು ಪುಸಲಾಯಿಸಿ ಏನು ಮಾಡ್ತಾ ಇದ್ದಾರೆ, ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತದ ಭೂಮಿಯನ್ನು ನಾವು ಮತ್ತೊಬ್ರಿಗೆ ಮಾರ್ತಾ ಇದ್ದೀವಿ ಅಂದರೆ ಅದು ಬೇರೆ ಅನ್ಯ ದೇಶರಿಗೆ ಬಿಟ್ಕೊಡ್ತಾ ಇದ್ದೀವಿ ಅಂದರೆ ದುರಂತ ಅಲ್ವಾ? ನಾಳೆ ಅವರು ಡಾಕ್ಯುಮೆಂಟ್ ಸಮೇತ ಬಂದು ಕೇಳ್ತಾರೆ, ಇದು ನನ್ನ ಜಾಗ, ಇದು ನನ್ನ ಹೆಸರಲ್ಲಿದೆ ಅಂತ ಹೇಳಿ. ಸೊ ಇವತ್ತು ಆಗ್ತಾ ಇರುವಂಥ ಅನಾಹುತಗಳು ಒಂದಲ್ಲ ಎರಡಲ್ಲ. ಸೊ ಇಂಥ ಸಮಯದಲ್ಲಿ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋದು ಹೇಗೆ, ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋದ್ರ ಮೂಲಕ ನಾವು ಹೇಗೆ ಒಂದು ಇಡೀ ನಮಗೆ ಅಂದರೆ ನಮ್ಮ ಸುತ್ತಮುತ್ತಲಿನ ಅವ್ರಿಗೆ ಮಾದರಿ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಇಡೀ ನಾವಿವತ್ತು ಲಾಕ್ಡೌನ್ನಲ್ಲಿ ನಮ್ಮ ಕೆಲಸಗಳನ್ನು ಕಳ್ಕೊಂಡಿದ್ದೀವಿ, ಎಷ್ಟೋ ಸಮಸ್ಯೆಗಳು ಬಂದಿದೆ, ಎಷ್ಟೋ ಜನ ಮಹಿಳೆಯರಿಗೆ ಊಟ ಇಲ್ಲದೆ ಇರೋವಂಥ ಪರಿಸ್ಥಿತಿ ಬಂದಿದೆ, ಎಷ್ಟೋ ಕುಟುಂಬಗಳು ತೊಂದರೆಗೀಡಾಗಿದ್ದಾವೆ, ಎಷ್ಟೋ ಕುಟುಂಬಗಳು ಅನ್ಯಾಯಕ್ಕೊಳಗಾಗಿರೋದನ್ನು ನೋಡ್ತಾ ಇದ್ದೀವಿ. ನಾನು ನಿಮಗೆ ಎಲ್ಲರಿಗೂ ಕೂಡ ಅದು ಹೇಳೋದು ಒಂದೇ, ಸ್ವಂತ ಉದ್ದಿಮೆಯನ್ನು, ಕಂಪನಿಯನ್ನು ಶುರು ಮಾಡಿ, MSME ಅಡಿಯಲ್ಲಿ ಕಂಪನಿಯನ್ನು ಶುರು ಮಾಡಿ, ಯಾವ ರೀತಿಯನ್ನು ಮಾಡಬೇಕು, ಯಾವ ರೀತಿ ಸ್ವ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಬೋದು ಅಂತ ಹೇಳಿ ನಾನಿವತ್ತು ನಿಮಗೆ ಸಣ್ಣದಾಗಿ ಒಂದು 15-20 ನಿಮಿಷ ಮಾತನಾಡಿ ತದನಂತರ ನಾವು ಏನು ಮಾಡೋಣ, ಮತ್ತೆ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಡಿ.ವಿ. ಗುಂಡಪ್ಪನವರ ಕವನಗಳನ್ನು ಓದುವ ಮೂಲಕ ಒಂದಷ್ಟು ಸಾಹಿತ್ಯದ ಬಗ್ಗೆ ಮಾತನಾಡೋಣ. ಇವತ್ತು ಕಲ್ಯಾಣ್ ರಾಜ್ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ಕೃಷಿಗಾರರನ್ನಾಗಿ ಮಾಡಲು ಇತ್ತೀಚೆಗೆ ಯಾವ ತಂದೆ ತಾಯಿಗಳು ರೆಡಿ ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವ ನಿಟ್ಟಿನಲ್ಲಿ ಸಾಗಿದ್ದಾರೆ, ಕೃಷಿಯ ಸಮಸ್ಯೆಗಳ ಬಗ್ಗೆಯೂ ಮನವರಿಕೆ ಮಾಡಿ, ನಿಮ್ಮ ಮಾತುಗಾರಿಕೆ ಮೆಚ್ಚುಗೆ ಮೇಡಮ್. ಥ್ಯಾಂಕ್ ಯು ಕಲ್ಯಾಣ್ ಅವರೇ. ಯಾಕೆ ಇವತ್ತು ನಾವು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಾನು ಹೆಚ್ಚು ನಾವು ಏನಾದರೂ ಶಾಲೆಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದಾಗ ಏನು ಮಾಡಿಬಿಡ್ತೀವಿ, ಪೋಷಕರಿಗೂ ಕೂಡ ಮೀಟಿಂಗ್ ಮಾಡ್ತೀವಿ, ಆ ಪೋಷಕರಿಗೂ ಕೂಡ ಒಂದು ಕ್ಲಾಸ್ ತಗೊಳ್ತೀವಿ. ಏನಂದರೆ ನಿಮ್ಮ ಮಕ್ಕಳನ್ನು ಸರಿಯಾದ ದಾರಿಗೆ ತರುವಂತಹ ಹೆಚ್ಚು ಶ್ರಮವಹಿಸುವಂಥ ಕೆಲಸ ತಂದೆ ತಾಯಿಯರ ಮೇಲಿರುತ್ತೆ. ಯಾಕಂದರೆ ತಂದೆ ತಾಯಿಯರು ಬುದ್ಧಿವಂತರಾದರೆ ಮಕ್ಕಳಿಗೆ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರದು ಅನ್ನೋದನ್ನು ಅವ್ರು ತಿಳ್ಕೊಂಡಿರ್ತಾರೆ. ಒಂದೇನೆಂದರೆ ಇವತ್ತು ನಾನು ಪಟ್ಟ ಕಷ್ಟನ ನನ್ನ ಮಗ ಪಡಬಾರದು ಅಂತ ತಂದೆ ತಾಯಿಗಳು ಏನು ಮಾಡಿಬಿಡ್ತಾರೆ, ಅತಿ ಹೆಚ್ಚು ಮಕ್ಕಳನ್ನು ಸುಖದಿಂದ ಬಳಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರಿಗೆ ಏನು ಬೇಕು, ಬಟ್ಟೆ, ಬರೆಗಳು, ಥರ ಥರದ, ಅವ್ರು ಏನಾದರೂ ಸಿನಿಮಾಗೆ ಹೋಗ್ತೀನಿ ಅಂದರೆ ಹೇ ನಾನು ನೋಡೋಕ್ಕಾಗಲಿಲ್ಲಪ್ಪ ಈ ವಯಸ್ಸಲ್ಲಿ ನನ್ನ ಮಕ್ಕಳಾದರೂ ನೋಡಲಿ. ಆದರೆ ಏನು ಗೊತ್ತು, ತಂದೆ ತಾಯಿಗೆ ಎಲ್ಲಿ ಗೊತ್ತು, ಆ ಮಕ್ಕಳು ಸಿನಿಮಾ ನೋಡ್ತೀವಿ ಅಂತ ಹೋದವರು ಯಾವ ಸಿನಿಮಾಗೆ ಹೋಗಿರ್ತಾರೋ, ಎಂಥ ಸಿನಿಮಾಗಳು ನೋಡ್ತಾ ಇರ್ತಾರೋ ಅನ್ನೋದೇ ಅರಿವಿರಲ್ಲ.
ಮಕ್ಕಳನ್ನ ಬೆಳೆಸ್ಬೇಕು ಅಂತ ಹೇಳಿ ಹೇಗೆ ಬೇಕು ಅಂತ ಹೇಳಿ ಹಾಗೆ ಬೆಳೆಸೋದು ತಂದೆ ತಾಯಿಯರ ಜವಾಬ್ದಾರಿ ಅಲ್ಲ. ಇದನ್ನು ನಾವು ಬಹಳಷ್ಟು ನಮ್ಮ ಅರಿವಿಗೆ ತಂದುಕೊಳ್ಬೇಕು. ಇವತ್ತು ವ್ಯವಸಾಯದ ಇವತ್ತು ಸೃಷ್ಟಿ ಸಮಾಜದಲ್ಲಿ ಏನಾಗ್ತಿದೆ, ಕೃಷಿಕರನ್ನು ಪ್ರೋತ್ಸಾಹಿಸುವಂತಹ ಯಾವ ಅಂಗಸಂಸ್ಥೆಗಳು ಇಲ್ಲ. ಮತ್ತು ಸರ್ಕಾರವೂ ಕೂಡ ಏನಾಗ್ತಾ ಇದೆ, ಸಾಕಷ್ಟು ರೈತರು ಇವತ್ತು ಸಮಸ್ಯೆಗೊಳಗಾಗಿದ್ದಾರೆ. ಯಾಕೆಂದರೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಕಷ್ಟಪಟ್ಟು ಸಾಲನೋ ಸೂಲನೋ ಮಾಡಿ ರೈತ ಬೆಳೆದರೂ ಕೂಡ ಅದಕ್ಕೆ ಬೇಕಾದಂಥ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಎಷ್ಟು ಮಾರುಕಟ್ಟೆಗೋಸ್ಕರ ಎಷ್ಟು ಒದ್ದಾಡ್ತಾರೆ ಅಂತ ಅಂದರೆ, ಯುವಕರು ಮನಸ್ಸು ಮಾಡಿದ್ರೆ ಸ್ವ ಉದ್ಯೋಗವನ್ನು ಸೃಷ್ಟಿಸುವ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಉದ್ಯಮಗಳನ್ನು ಸ್ಥಾಪಿಸುವಂತಹ ಶಕ್ತಿ ನಮಗಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡೋದಕ್ಕೆ ಯುವಕರು ಮುಂದಾಗಬೇಕು. ಕೇವಲ ಹೋರಾಟ, ಭಾಷಣ, ಪ್ರತಿಭಟನೆ ಇದ್ಯಾವುದು ಸಲ್ಲೋದಿಲ್ಲ. ಒಂದು ಅವರು ಕೃಷಿ ಉದ್ಯಮಗಳನ್ನು ಕೃಷಿಯನ್ನು ಉದ್ಯಮವಾಗಿ ಮಾಡಿದಾಗ ಮಾತ್ರ ಏನಾಗುತ್ತೆ, ಕೃಷಿಕರು ಬದುಕೋದಕ್ಕೆ ಸಾಧ್ಯ. ಹೇಗೆ ಒಂದು ಕಾಲದಲ್ಲಿ ಪತ್ರಿಕೋದ್ಯಮ ಅನ್ನುವಂಥದ್ದು ಹೆಂಗಿತ್ತು ಅಂತಂದರೆ, ಒಂದು ಪತ್ರಿಕೆಯನ್ನು ತಲುಪಿಸ್ಬೇಕು ಅಂತಂದರೆ ಜನರಿಗೆ ಕಷ್ಟ ಆಗ್ತಾ ಇತ್ತು. ಯಾವಾಗ ಅದು ಬ್ರಿಟಿಷರ ಅಧೀನಕ್ಕೆ ಹೋಯಿತು, ಒಂದು ಮೀಡಿಯಾ ವ್ಯವಸ್ಥೆ ಅನ್ನುವಂಥದ್ದು ಬ್ರಿಟಿಷರ ಅಧೀನಕ್ಕೆ ಹೋಯಿತು, ಆಗಿನಿಂದಲೂ ಕೂಡ ಇವತ್ತಿಗೂ ಕೂಡ ಪತ್ರಿಕೋದ್ಯಮನ ಉದ್ಯಮವಾಗಿ ನೋಡ್ತಾ ಇದ್ದೀವಿ. ಹಾಗೆ ಉದ್ಯಮವಾಗಿ ನೋಡಿದ್ರಿಂದಾಗಿ ಇವತ್ತು ಎಷ್ಟೋ ಚಾನೆಲ್ಸ್ಗಳು ಬಂದಿದೆ. ಆಗ ಒಂದೇ ಒಂದು ಚಾನೆಲ್ ಇತ್ತು, ಡಿ ಚಂದನ ಒಂದು ಚಾನೆಲ್ ಬಿಟ್ಟರೆ ಇನ್ಯಾವ ಚಾನಲ್ ಇರಲಿಲ್ಲ. ಆದರೆ ಇವತ್ತೇನಾಗಿದೆ, ಹೆಜ್ಜೆ ಹೆಜ್ಜೆಗೂ ಒಂದು ಚಾನೆಲ್ ಉಟ್ಕೊಂಡಿದೆ. ಸುಮಾರು ಭಾರತದಾದ್ಯಂತ 108-112 ಚಾನೆಲ್ಗಳಿದ್ದಾವೆ. ಎಷ್ಟು 32 ಚಾನಲ್ ಏನು ಮುಖ್ಯ ಚಾನೆಲ್ಗಳಿದೆ ಅಂದರೆ ಪ್ರಮುಖ ಚಾನೆಲ್ಗಳಿದೆ. ಎಷ್ಟೆಲ್ಲ ಸಾಧ್ಯತೆಗಳನ್ನು ಹೆಂಗಾಯಿತು ಅಂತಂದರೆ, ಯಾವಾಗ ಪತ್ರಿಕೋದ್ಯಮ ಕ್ಷೇತ್ರ ಅನ್ನೋದು ಉದ್ಯಮ ಆಗುತ್ತೋ ಆಗ ಪತ್ರಿಕೋದ್ಯಮ ಒಂದು ವಿಸ್ತಾರವಾಗಿ ಬೆಳೀತಾ ಹೋಗುತ್ತೆ. ಸೊ ಹಾಗೆಯೇ ಕೃಷಿ ಅನ್ನೋದು ಕೂಡ ಒಂದು ಉದ್ಯಮ ಆಗಬೇಕು. ಆ ಉದ್ಯಮ ಹೇಗಾಗುತ್ತೆ ಅಂತ ಅಂದರೆ, ನಿಜವಾಗಿಯೂ ಹೇಳಬೇಕು ಅಂತ ಅಂದರೆ, ರೈತ ಉತ್ಪಾದಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಯುವಕರು ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡ್ಬೋದು, ಸ್ವ ಉದ್ಯೋಗ ಸೃಷ್ಟಿಯನ್ನು ಪ್ರಾರಂಭ ಮಾಡ್ಬೋದು. ನೀವು ಇರುವಂತಹ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅಥವಾ ನೀವಿರುವಂತಹ ವಲಯದಲ್ಲಿ ನೀವೇನು ಮಾಡ್ಬೋದು, ಸಾಹಿತ್ಯ ಕೃಷಿಯ ಜೊತೆ ಜೊತೆಗೆ ರೈತರನ್ನು ಅವರನ್ನು ಮೋಟಿವೇಟ್ ಮಾಡುವ ಮೂಲಕ, ಕೃಷಿಗೆ ಬೆಂಬಲಿಸುವ ಮೂಲಕ ಅವರಿಗೆ ಬೆಂಬಲ ಮಾರುಕಟ್ಟೆಯನ್ನು ನೀವು ಕೊಡೋದಕ್ಕೆ ಪ್ರಯತ್ನ ಪಡ್ಬೋದು. ಅದು ಹೇಗೆ ಅಂತಲೂ ಕೂಡ ನೀವು, ಈ ಥರದ ರೈತ ಉತ್ಪಾದಕ ಸಂಘ ಸಂಸ್ಥೆಗಳು ಹೇಗೆ ಕೆಲಸ ಮಾಡುತ್ತವೆ, ಒಂದು ಕೃಷಿ ವಲಯ ಅನ್ನುವಂಥದ್ದು ಹೇಗೆ ಉದ್ಯಮವಾಗಿ ಮಾರ್ಪಾಡು ಮಾಡ್ಬೋದು ಅನ್ನೋದೆಲ್ಲವನ್ನೂ ಕೂಡ ನಾವು ನಮ್ಮ ಅರಿವಿಗೆ ತಂದುಕೊಳ್ಬೇಕಾಗುತ್ತೆ. ಸೊ ಯುವಕರಾಗಿ ನಾನು ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ, ಯಾವಾಗಲೂ ಕೂಡ ಹೋರಾಟ ಮತ್ತು ನಾವು ಮಾಡುವಂಥ ಪ್ರತಿಭಟನೆ ಕೆಲಸದ ಮೂಲಕ ಆಗಬೇಕು. ನಾವು ಒಂದು ಕೆಲಸವನ್ನು ಮಾಡಿ ತೋರಿಸಿರ್ಬೇಕು, ಇಲ್ಲ ಒಂದು 5 ಜನ ಹೇಳಿರಬೇಕು, 5 ಹೌದಪ್ಪ ನನಗೆ ಇಷ್ಟು ಹೆಲ್ಪ್ ಆಗಿದೆ, ನಾನು ಕೆಲಸ ಇವರು ನನಗೆ ಬಹಳಷ್ಟು ಸಹಕಾರ ಮಾಡ್ತಾ ಇದ್ದಾರೆ ಅಂತ ಆಗಬೇಕು. ಹಂಗಾಗಬೇಕು ಅಂತಂದರೆ ನೀವು ಸ್ವಾವಲಂಬಿ ಜೀವನದ, ಸ್ವಾವಲಂಬಿ ಬದುಕಿನ ಒಂದು ಮೌಲ್ಯದ ಒಂದು ಗುಣಮಟ್ಟದ ಜೀವನವನ್ನು ನಡೆಸೋದಕ್ಕೆ ರೆಡಿ ಇರಬೇಕು. ಆ ಒಂದು ಮೌಲ್ಯ ಗುಣಮಟ್ಟದ ಜೀವನ ಅಷ್ಟು ಸುಲಭ ಅಲ್ಲ. ನೀವು ಒಂದು ಏನು ಎಂಜಾಯ್ಮೆಂಟ್ ಮಾಡಿದಷ್ಟು ಮನೋರಂಜನೆ ಪಡ್ಕೊಂಡಂಗಲ್ಲ ಅದು, ಆ ಒಂದು ಜರ್ನಿ, ಆ ಒಂದು ಪ್ರಯಾಣ. ಸೊ ಅದಕ್ಕೆ ತುಂಬ ಶ್ರಮ ಪಡಬೇಕು. ಅದಕ್ಕೆ ಶ್ರಮ ಹೇಗೆ ಪಡಬೇಕು ಅಂತಂದರೆ, ಜನರ ಹತ್ರ ಹೋಗಿ ಮಾತಾಡಬೇಕು, ಫೀಲ್ಡ್ ವರ್ಕ್ ಮಾಡಬೇಕು, ಪ್ರತಿಯೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಬೇಕು, ಎಲ್ಲೆಲ್ಲಿ ಏನೇನಾಗ್ತಿದೆ, ಯಾವ ಜಿಲ್ಲೆಗೆ ಯಾವ ವಸ್ತುವಿನ ಅಗತ್ಯತೆ ಇದೆ, ಯಾವ ನಗರಕ್ಕೆ ಯಾವ ಜಿಲ್ಲೆ ಎಷ್ಟರ ಮಟ್ಟಿಗೆ ಬೆಳೆಯನ್ನು ಬೆಳೀತಾ, ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ, ಇದೆಲ್ಲವನ್ನು ಯೋಚನೆ ಮಾಡಬೇಕಾಗುತ್ತೆ. ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಕೃಷಿ ಅನ್ನುವಂಥದ್ದು ಅತಿ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಉದ್ಯಮ ಸ್ಥಾಪಿಸುವಂತಹ ಶಕ್ತಿ ಯುವಕರಿಗಿದೆ. ಆ ಯುವಕರು ಏನು ಮಾಡಬೇಕು, ಉದ್ಯಮಗಳನ್ನು ಸೃಷ್ಟಿಸುವಂತಹ ಕೆಲಸದಲ್ಲಿ ಯುವಕರು ತೊಡಗಿಕೊಳ್ಬೇಕು. ಯಾವಾಗಲೂ ಕೂಡ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಾನು ಚೆನ್ನಾಗಿ ಓದಿದ್ದೀನಪ್ಪ, ನನಗೊಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದೆಲ್ಲ ನಮಗೆ ಒಂದು ಮೊದಲಿಗೆ ಬರುವಂಥದ್ದು ಬಂಡವಾಳದ ಕೊರತೆ. ಬಂಡವಾಳ ಹೇಗೆ, ಈಗ ಒಂದು ಕಂಪನಿ ಮಾಡಬೇಕು ಅಂತಂದರೆ ಬಂಡವಾಳ ಬೇಕು. ಬಂಡವಾಳ ಯಾಕೆ ಬೇಕು ಅಂತ ಅಂದರೆ, ಮೊದಲಿಗೆ ನೀನು ಒಂದು ಕಂಪನಿಯನ್ನು ಕಟ್ತಾ ಇದ್ದೀರಾ ಅಂತ ಅಂದರೆ, ಉದಾಹರಣೆ ಕಂಪನಿ ರಿಜಿಸ್ಟ್ರೇಷನ್ನು ಅದು ಇದು ಅಂತ ಹೇಳಿ ಸುಮಾರು ಒಂದು 30,000-40,000 ಖರ್ಚು ಬರುತ್ತೆ. 30,000-40,000 ಖರ್ಚನ್ನ ಏನು ಹೇಗೋ ಅಡ್ಜಸ್ಟ್ ಮಾಡಿ ಮಾಡಿದ್ರೂ ಕೂಡ ಒಂದು ಕಂಪನಿಯನ್ನು ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಿ, ತದನಂತರ ನಿಮ್ಮದೇ ಆದಂಥ ಒಂದು ತಂಡ, ನಿಮಗೆ ಎಷ್ಟೋ ಜನ ಸ್ನೇಹಿತರಿರ್ತಾರೆ, ಆ ಸ್ನೇಹಿತರನ್ನು ನಿಮಗೆ ನಿಮಗಾಗಿ ಕೆಲಸ ಮಾಡುವಂಥವ್ರು, ನಿಮ್ಮನ್ನು ಪ್ರೋತ್ಸಾಹ ಮಾಡಿ ಬೆಂಬಲ ಮಾಡುವಂಥವ್ರು ಅಂಥವ್ರನ್ನ ನೀವು ಒಂದು ಟೀಮಾಗಿ ಆಯ್ಕೆ ಮಾಡ್ಕೊಳ್ಳಿ. ಅಂಥವ್ರನ್ನೆಲ್ಲರನ್ನೂ ಒಂದು ಟೀಮಾಗಿ ಆಯ್ಕೆ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾರು ನನ್ನ ಜೊತೆ ಇರ್ತಾರೆ, ಯಾರು ನನ್ನ ಜೊತೆ ಕೆಲಸ ಮಾಡ್ತಾರೆ ಅಂತ ಹೇಳಿ. ಒಂದು ಸಂಘ ಸಂಸ್ಥೆನ ಅಂದರೆ ಸಂಘ
ಸಂಸ್ಥೆ ಅಂತಂದ್ರೆ ಒಂದು ಕಂಪನಿ. MSME ಅಡಿ ಯೋಜನೆಯನ್ನ ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಒಂದು ಎಂಟರ್ಪ್ರೈಸಸ್ ಅನ್ನ ಓಪನ್ ಮಾಡಿ, ಒಂದು ಕಂಪನಿಯನ್ನ ರಿಜಿಸ್ಟ್ರೇಷನ್ ಮಾಡಿ. ನಿಧಾನವಾಗಿ ನೀವು ಯಾವ ಕೆಲಸ, ಕೃಷಿ ಉದ್ಯಮದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ಬೇರೆ ಇನ್ನಿತರ ಯಾವ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. MSME ಯೋಜನೆಯನ್ನು ಇವಾಗಿಂದನೇ ಅಲ್ಲ, ಎಷ್ಟೋ ಜನ ಯುವಕರು ನೀವು ಸಮರ್ಥವಾಗಿ ಒಂದು MSME ಒಂದು ಕಂಪನಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿದ್ರೆ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಸುತ್ತಮುತ್ತಲಿನವ್ರಿಗೆ ಒಂದು ಪ್ರಯೋಜನವನ್ನು ಉಂಟು ಮಾಡ್ಬೋದು, ಸಹಕಾರಿನೂ ಆಗ್ಬೋದು, ಸಹಾಯವನ್ನು ಮಾಡ್ಬೋದು, ಉದ್ಯೋಗವನ್ನು ಸೃಷ್ಟಿಸ್ಬೋದು. ಒಂದೇ ಉದಾಹರಣೆ ಶ್ರೀ ಶ್ರೀ ಅಗ್ರಿಕಲ್ಚರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟ್ರಸ್ಟ್ ಅಂತ ಇದೆ ನಮ್ಮದು. ಸೊ ಶ್ರೀ ಇಲ್ಲಿ ನಿಮಗೆ ಗೊತ್ತಿದೆ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಇದು ಒಂದು ಅಂಗವಿಭಾಗದ ಒಂದು ಸಂಸ್ಥೆ. ಇದು ಈ ಸಂಸ್ಥೆಯ ಅಡಿಯಲ್ಲಿ ಯಾವೆಲ್ಲ ರೀತಿ ಹೆಲ್ಪ್ ಆಗ್ತಾ ಇದೆ ಅಂತಂದರೆ, ನೀವು ಬಿಲೀಫ್ ಮಾಡೋದಿಲ್ಲ, ಎಷ್ಟೋ ಜನ ನೈಸರ್ಗಿಕ ಕೃಷಿಯನ್ನು ಕಲ್ತ್ಕೊಂಡು ಹೋಗಿದ್ದಾರೆ, ಸಾವಯವ ಕೃಷಿಯನ್ನು ಕಲ್ತ್ಕೊಂಡು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡೋದ್ರ ಮೂಲಕ ನಿರಂತರವಾದಂತಹ ಏನು ಬಂಡವಾಳ ರಹಿತ ಕೃಷಿ ಪದ್ಧತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಏನಾಗುತ್ತೆ, ಈ ರೈತ ಯಾವಾಗಲೂ ಕೂಡ, ನಾವು ಕೃಷಿ ಕ್ಷೇತ್ರದ ಬಗ್ಗೆ ಮಾತನಾಡೋದ್ರಿಂದ ರೈತರಿಗೆ ಮೊದಲು ಬರುವಂಥ ಸಮಸ್ಯೆ ಏನು ಅಂತಂದರೆ, ಅವರು ಸಾಲ ಮಾಡ್ಕೊಳ್ತಾರೆ. ಒಂದನೇದು ಸಾಲ ಯಾಕೆ ಮಾಡ್ಕೊಳ್ತಾರೆ ಅಂದರೆ, ಮಗಳ ಮದುವೆ ಇರುತ್ತೆ, ಬೇರೆ ಇನ್ನೇನು ಭಾಳಷ್ಟು ಕೆಲಸಗಳಿರುತ್ತೆ, ಯಾಕಂದರೆ ರೈತನಿಗೆ ಯಾವುದೇ ಆದಾಯ ಇಲ್ಲ, ಇದು ನೆನಪಿರಲಿ. ಆತ ಒಂದು ಮಳೆಯ ಮೇಲೆ ಡಿಪೆಂಡ್ ಆಗಿರ್ತಾರೆ, ಬಿಟ್ಟರೆ ಅವರು ನೀರಾವರಿ ವ್ಯವಸ್ಥೆ ಏನು ಕೃಷಿ ಹೊಂಡನೋ ಅಥವಾ ಏನಾದರೂ ಅವ್ರು ಸಕಲ ಅವ್ರು ಸಂಪೂರ್ಣವಾಗಿ ಯೋಜನೆನ ಉಪಯೋಗ ಮಾಡ್ಕೊಂಡಿದ್ರೆ, ಕ್ಯಾನೆಲ್ಗಳಿಂದ ಬರೋ ನೀರನ್ನು ಅಥವಾ ಇನ್ಯಾವುದೋ ನೀರನ್ನು ಹನಿ ನೀರಾವರಿಯನ್ನು ಬಳಸ್ಕೊಂಡು ಅವರು ಮಾಡ್ತಾ ಹೋಗ್ತಾರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಿಜವಾಗ್ಲೂ ರೈತನಿಗೆ ಇರುವಂಥ ಸಮಸ್ಯೆ ಏನು ಅಂತಂದರೆ, ತುಂಬ ಆತನಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಆತ ಹೇಗೋ ಹೇಗೋ ಕಷ್ಟಪಟ್ಟು ಎಲ್ಲಿಂದನೋ ಬೀಜನ ಬೀಜಗಳ ಸಂಗ್ರಹಣೆ ಮಾಡಿನೋ ಅಥವಾ ಬೀಜಗಳನ್ನು ಖರೀದಿ ಮಾಡಿ ಏನೋ ಉಳುಮೆ ಮಾಡಿ ಏನೋ ಒಂದು ಮಾಡಿ ಆತ ಬೆಳೆ ಬೆಳೆದು ಬಿಡ್ತಾನೆ. ಯಾಕೆ ಅವರಿಗೆ ಮಾರ್ಕೆಟ್ ಕೊಡೋಕ್ಕಾಗ್ತಿಲ್ಲ ಅನ್ನೋದನ್ನು ನಾವು ಯುವಕರಾಗಿ ಯೋಚನೆ ಮಾಡಬೇಕು. ಯಾಕಂದರೆ ಇದರಲ್ಲಿ ನಮ್ಮ ಪಾತ್ರ ಬಹಳಷ್ಟು ದೊಡ್ಡದಿದೆ. ಕೃಷಿ ಕ್ಷೇತ್ರ ಹಿಂದಡೆ ಆಗ್ತಾ ಇದೆ ಅಂದರೆ ಯುವಕರಾಗಿ ನಮ್ಮ ದೌರ್ಬಲ್ಯ ಇದು ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಸಿನಿಮಾ ಕ್ಷೇತ್ರದ ಬಗ್ಗೆ ಮಾತನಾಡ್ತೀವಿ, ರಂಗಭೂಮಿ ಬಗ್ಗೆ ಮಾತನಾಡ್ತೀವಿ, ಸಾಹಿತ್ಯದ ಬಗ್ಗೆ ಮಾತನಾಡ್ತೀವಿ. ಯಾಕೆ ನಾವು ಕೃಷಿಕರಾಗಬಾರ್ದಾ? ನಾವು ಕೃಷಿಕರಾಗಬೇಕು. ಕೃಷಿಯ ಜೊತೆಗೇನೆ ನಾವು ಸಿನಿಮಾವನ್ನು ಮಾಡೋಣ, ಕೃಷಿಯ ಜೊತೆಗೇನೆ ನಾವು ರಂಗಭೂಮಿಯನ್ನು ಮಾಡೋಣ, ಕೃಷಿಯ ಜೊತೆಗೇನೆ ನಮಗಿರುವಂಥ 1 ಎಕರೆ ಜಾಗದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳೆ ಬೆಳೆದು ತೋರಿಸೋಣ. ಅಟ್ಲೀಸ್ಟ್ ನಮ್ಮ ಮನೆಗೇನೆ ನಾವು ತರಕಾರಿಗಳನ್ನು ಬೆಳ್ಕೊಳ್ಬೋದಲ್ಲ, ಅಟ್ಲೀಸ್ಟ್ ನಮ್ಮ ಮನೆಗೇನೆ ನಾವು ಭತ್ತವನ್ನು ಬೆಳ್ಕೊಳ್ಬೋದು, ನಮ್ಮ ಮನೆಗೇನೆ ತೊಗರಿಕಾಳನ್ನು ಅಥವಾ ಬೇಳೆಕಾಳನ್ನು ಬೆಳೆದುಕೊಳ್ಬೋದಲ್ವಾ? ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆರ್ಥಿಕವಾಗಿ ನಮ್ಮ ದೇಶದಲ್ಲಿರುವಂತಹ ಒಂದು ಏನು ಆರ್ಥಿಕ ಉನ್ನತಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಹಳ್ಳಿಯಲ್ಲಿರುವಂತಹ ಒಂದು ಕುಟುಂಬ ಉದ್ಧಾರ ಆಗ್ತಾ ಹೋಗುತ್ತೋ, ಯಾವಾಗ ಒಂದು ಹಳ್ಳಿಯಲ್ಲಿರುವಂತಹ ಒಂದು ಮನೆ ಆರ್ಥಿಕವಾದಂಥ ಉನ್ನತಿಯನ್ನು ಪಡೆದುಕೊಳ್ಳುತ್ತೋ, ಆಗ ನಮ್ಮ ದೇಶದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ.